ಏ ತಡಿ ಅಪ್ಪ, ಒಂದ್ನಿಮಿಷ ನೋಡ್ರಿ ಸರ್. ಹದಿನಾರು ಸರ್, ಹದಿನಾರು ನೀರ್ ಕೆಳ ಬಾಡ್ ಒಕ್ಕಲ್ ನೀರ್ ಹೋಗ್ತಾರೆ. ಏನ್ ಮಾಡ್ತಾರೆ ಸ್ವಲ್ಪ ಡೌನ್ ಮಾಡಿ ಪೈಪ್ ಟೈಲ್ ಡೌನ್ ಮಾಡಿದ್ದೆ ಮಾಡಿದ್ರೆ ಆಗ್ತಿಲ್ಲ. ಅಣ್ಣ ಅಣ್ಣ ಇಂಜಿನಿಯರ್ ಸಾಹೇಬ್ರೆ, ರಮ್ಯಾ ಸಾಬ್ ಸ್ವಲ್ಪ ಕಡೆ ಬರ್ರಿ ಫೋಟೋ. ಏ ಬಾಬ ಏಯ್ ಇರ್ ನೋಡ್ರ ಎಲ್ಲ ಹೋಗಿ ನಿಂತ್ರ ಬಾಣ ಶಿವರಾಜ್ ಸರ್ ಸಾಹೇಬ್ರು ಮಾತಾಡ್ತೇನೆ ಸರ್, ನಾಗೇಂದ್ರ ಸಾಹೇಬ್ ಬಸ್ರ ಸರ್, ನಾಗೇಂದ್ರ ಸಾಹೇಬ್ ಸರ್. ಮಾಮೂಲಿ ನೀರ್ ತರ ದೊಡ್ಡದಲ್ಲ ಈ ಕಷ್ಟ ಪರಿಸರ ನೀರ್ ತರ ಬಹಳ ದೊಡ್ಡದದು. ಇವತ್ತು ಯಾರು ಮುಂದೆ ಯಾರು ಈ ಅಣ್ಣ ನೆನಬಾರ್ದು, ನಾವು ನೆನೆಸ್ಬೇಕು. ನೆಕ್ಸ್ಟ್ ಮುಂದಿನ ದಿನ ಅಣ್ಣ ಹೆಚ್ಚಿನ ಮೆಜಾರಿಟಿ ಕೊಟ್ಟರೆ ಅಣ್ಣ ಬೇಕಾದಲ್ಲಿ ಹೋರಾಡ್ತಾನೆ ಅಂತ ಹೇಳ್ಬೇಕಂತ ಏನು ಊರ ಏನು ಗ್ರಾಮ ಅಣ್ಣ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಜಲಾಶಯದ ಎಚ್ಎಸ್ಸಿ ಕಾಲುವೆಯಲ್ಲಿ ಸುಮಾರು 125,000 ಎಕರೆ ಇವತ್ತಿನ ಮೆಣಸಿನಕಾಯಿ ಬೆಳೆದಿವಿ. ಯಾಕಂದ್ರೆ ಇವತ್ತು 1,00,000-1,50,000 ಇವತ್ತು ನಾವು ಖರ್ಚು ಮಾಡ್ಕೊಂಡಿವಿ. ಈ ಪರಿಸ್ಥಿತಿಯಾಗಿ ಇವತ್ತಿನ ಮಳೆ ಇಲ್ಲ, ಜಲಾಶಯದಾಗ ನೀರಿಲ್ಲ ಅನ್ಕೊಂತ ನಮ್ಮನೆಲ್ಲರೂ ಕೂಡ ರೈತರು ಓಡಿಸ್ತಿದ್ರು. ಆದರೆ ಈ ಎಲ್ಲ ವಿಷಯದ ಬಗ್ಗೆ ನಾವೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇವತ್ತು ನಾಗೇಂದ್ರಪ್ಪ ಸಾರ್ನ ನಾವು ರೈತರೆಲ್ಲ ಭೇಟಿ ಮಾಡಿ ದಯವಿಟ್ಟು ಏನೇ ಮಾಡ್ತಾರೆ ಗೊತ್ತಿಲ್ಲ ಸರ್, ನೀವು ಮುಖ್ಯಮಂತ್ರಿಗಳು ನಿಂತ್ಕೊಂಡಾಗಲಿ, ಆಂಧ್ರ ಸರ್ಕಾರ ನಿಂತ್ಕೊಂಡಾಗಲಿ, ತುಂಗಭದ್ರಾ ಬೋರ್ಡ್ ನಿಂತ್ಕೊಂಡಾಗಲಿ, ಏನು ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿಗೆ ನಮ್ಮ ಎಚ್ ಎಸ್ ಸಿ ಕಾಲುವೆಗೆ ನೀರು ಕೊಡಿಸ್ಬೇಕಂತಂದೇಳಿ ನಾವು ಸುಮಾರು ಒಂದು ವಾರದ ವಿನಂತಿ ಮಾಡಿದ್ವಿ. ಇಲ್ಲ ಅವರು ಬೆಳಗಾವಿಗೆ ಬರ್ರಿ ಶಶನ್ ಹತ್ರ ಮಾತಾಡೋಣ ಅಂತ ಹೇಳಿದರು. ಬೆಳಗಾವಿಗೆ ಹೋದ್ವಿ, ಅಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ
ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವ್ರ ಅಧ್ಯಕ್ಷತೆಗೆ ಎಲ್ಲ ಸಭೆ ನಡೆಸಿ ಅಲ್ಲೆಲ್ಲ ನೀರು ಒಪ್ಪಿಗೆ ತಗೊಂಡ್ರು, ಇವತ್ತು ಒಪ್ಪಿಗೆ ಕೊಡಿಸಿದ್ರು. ನೀನು ಇವತ್ತು ಕಾಲೇಜ್ ಮೇಲೆ ಇವತ್ತಿನ ಬಾರ್ಡ್ರ್ ಎಚ್ ಎಲ್ ಸಿ ಕಾಲೇಜ್ ಬಾರ್ಡ್ರ್ 105 ಕಿಲೋಮೀಟರ್ ಈ ಬಾರ್ಡ್ರ್ವರೆಗೆ ನೀರು ಕೊಡಿಸಿದ್ದಾರೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನಿಸಿ ನಾಗೇಂದ್ರಪ್ಪ ಸಾರ್ ಇಲ್ಲಿ ಬಂದು ಇವತ್ತು ರೈತರು ಎಲ್ಲರ ಜೊತೆಗೆ ಅನುಕೂಲವಾಗಿ ನಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲ ತುಂಗಭದ್ರ ರೈತ ಸಂಘದಿಂದ ಎಲ್ಲ ರೈತರ ಪರವಾಗಿ, ಎಚ್ ಎಲ್ ಸಿ ರೈತರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.